ಅನುರಾಧನ ಕುಕ್ಕರ್ ತುಂಬಾ ದಿನದಿಂದ ಹಾಳಾಗಿತ್ತು. ಕುಕ್ಕರ್ ಎಷ್ಟು ಸಲ ಸರಿ ಮಾಡಿಸಿದ್ರೂ ಸ್ವಲ್ಪ ದಿನದ ನಂತರ ಕುಕ್ಕರ್ ಮತ್ತೆ ಮತ್ತೆ ತೊಂದರೆ ಕೊಡ್ತಾನೆ ಇತ್ತು. ಅನುರಾಧ ಸಿಟಿಗೆ ಹೋಗಿ ಹೊಸ ಕುಕ್ಕರ್ ತಗೊಳ್ಳೋ ಬಗ್ಗೆ ಯೋಚನೆ ಮಾಡಿದ್ಲು. ಒಂದು ದಿನ ಕುಕ್ಕರ್ ಮಾರೋನು ಆ ಗಲ್ಲಿಯಲ್ಲಿ ಬಂದ. ಭಯ್ಯ, ಕುಕ್ಕರ್ ಎಷ್ಟು ಕೊಡ್ತೀರಾ? ಅಕ್ಕವ್ರೆ, 5 ಲೀಟರ್ ಕುಕ್ಕರ್ನ ಬರೀ 200 ರೂಪಾಯಿ ಕೊಡ್ತಿದ್ದೀನಿ. 2 ವರ್ಷ ಗ್ಯಾರಂಟಿ ಇದೆ. ಏನಾದ್ರೂ ಪ್ರಾಬ್ಲಮ್ ಬಂತಂದ್ರೆ ನನಗೆ ವಾಪಸ್ ಕೊಟ್ಬಿಡಿ. ಅನುರಾಧ ಕುಕ್ಕರ್ ತಗೊಂಡ್ಲು. ಕುಕ್ಕರ್ ಇಡೋಕೆ ಮತ್ತೆ ದುಡ್ಡು ತಗೊಂಬರಕ್ಕೆ ಒಳಗಡೆ ಬಂದ್ಲು. ಅವಳು ದುಡ್ಡು ತಗೊಂಡು ಹೊರಗ್ ಬಂದಾಗ ಕುಕ್ಕರ್ ಮಾರೋನು ಮಾಯ ಆಗ್ಬಿಟ್ಟಿದ್ದ. ಅರೆ, ಈ ಕುಕ್ಕರ್ ಮಾರೋನು ಎಲ್ಲಿ ಹೋದ? ಅನುರಾಧ ಸ್ವಲ್ಪ ಮುಂದೆ ಹೋಗಿ ಕುಕ್ಕರ್ ಮಾರೋನ ಹುಡುಕೋಕ್ ಶುರು ಮಾಡಿದ್ಲು. ಆದ್ರೆ ಅವಳಿಗೆ ಕುಕ್ಕರ್ ಮಾರೋನು ಸಿಕ್ಲೇ ಇಲ್ಲ. ಆ ರಾತ್ರಿ ಅನುರಾಧ ಹೊಸ ಕುಕ್ಕರ್ನಲ್ಲಿ ಅಡುಗೆ ಮಾಡಿದ್ಲು. ಕುಕ್ಕರ್ ಚೆನ್ನಾಗ್ ಕೆಲ್ಸ ಮಾಡ್ತಾ ಇತ್ತು. ಚಿಂಟು ಮತ್ತು ಮುಕೇಶ್, ಇವತ್ ಹೊಸ ಕುಕ್ಕರ್ ಅಲ್ಲಿ ದಾಲ್ ಮಾಡಿದೀನಿ. ದಾಲ್ ಹೇಗಾಗಿದೆ ಹೇಳಿ. ಅಮ್ಮ, ಬೇಳೆ ಅಂತೂ ತುಂಬಾ ಚೆನ್ನಾಗಿದೆ. ಸ್ವಲ್ಪ ದೇಸಿ ತುಪ್ಪ ಅಂತಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಊಟ ಮಾಡಿ ಎಲ್ಲರೂ ಮಲ್ಕೊಂಡ್ರು. ಚಿಂಟು ಮತ್ತು ಅನುರಾಧ ಹೊರಗಡೆ ಹಾಲ್ ಅಲ್ಲಿ ಮಲ್ಕೋತಾ ಇದ್ರು. ಚಿಂಟು ಅಪ್ಪ ಒಳಗಡೆ ಮಲ್ಕೋತಾ ಇದ್ರು. ರಾತ್ರಿ ಪಾತ್ರೆಗಳ ಶಬ್ದ ಕೇಳಿ ಅನುರಾಧನ್ಗೆ ಎಚ್ಚರ ಆಯ್ತು. ಅಡುಗೆ ಕೋಣೆಯಲ್ಲಿ ಕುಕ್ಕರ್ನ ಶಬ್ದ ಕೇಳ್ತಾ ಇತ್ತು. ಅನುರಾಧ ಚಿಂಟುನ ನೋಡಿದ್ಲು. ಆದ್ರೆ ಚಿಂಟು ಇಯರ್ ಫೋನ್ ಹಾಕೊಂಡು ಮಲ್ಕೊಂಡಿದ್ದ. ಅನುರಾಧ ಎದ್ದು ಅಡುಗೆ ಕೋಣೆಗೆ ಹೋದ್ಲು. ಕಿಚನ್ ಅಲ್ಲಿ ಯಾರೂ ಇರ್ಲಿಲ್ಲ. ಆದ್ರೆ ಕುಕ್ಕರ್ ಒಲೆ ಮೇಲೆ ಇತ್ತು. ಈ ಕುಕ್ಕರ್ ಯಾರ ಒಲೆ ಮೇಲೆ ಇಟ್ರು? ಅನುರಾಧ ಕುಕ್ಕರ್ ಮುಚ್ಚಳ ತೆಗೆದು ನೋಡಿದ್ಲು. ಕುಕ್ಕರ್ ಒಳಗೆ ಒಬ್ಬ ಮನುಷ್ಯನ ತಲೆ ಮಾತ್ರ ಇತ್ತು. ಅನುರಾಧ ಜೋರಾಗಿ ಕಿರ್ಚಕ್ ಶುರು ಮಾಡಿದ್ಲು. ಅವಳ ಕೈಯಿಂದ ಕುಕ್ಕರ್ ಕೆಳಗಡೆ ಬಿದ್ದು ಹೋಯ್ತು. ಮುಕೇಶ್ ಮತ್ತು ಚಿಂಟುಗೆ ಎಚ್ಚರ ಆಗಿ ಅವ್ರು ಬಂದ್ರು. ಅನುರಾಧ, ಇಷ್ಟೋತ್ರಲ್ಲಿ ಏನ್ ಮಾಡ್ತಿದ್ಯಾ? ನಾನೇನು ಮಾಡ್ತಾ ಇರ್ಲಿಲ್ಲ. ಕುಕ್ಕರ್ ಹೇಗೆ ಒಲೆ ಮೇಲೆ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕುಕ್ಕರ್ ವಿಸಿಲ್ ಹೊಡಿತಾ ಇತ್ತು, ಅದ್ರೊಳಗಡೆ ಕಟ್ ಮಾಡಿರೋ ರುಂಡ ಇತ್ತು. ಮುಕೇಶ್ ಕುಕ್ಕರ್ ಓಪನ್ ಮಾಡಿ ನೋಡಿದ್ರು, ಅದ್ರೊಳಗಡೆ ಏನೂ ಇರ್ಲಿಲ್ಲ. ಕುಕ್ಕರ್ ಅಲ್ಲಿ ಏನೂ ಇಲ್ಲ, ಬರೀ ನಿನ್ ಕಿವಿಗೆ ಸದ್ ಕೇಳಿಸಿರ್ಬೇಕು. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಗಾಗ ಈ ತರ ಆಗುತ್ತೆ. ಮುಕೇಶ್ ಮತ್ತು ಚಿಂಟುಗೆ ಅನುರಾಧ ಮಾತಿನ ಮೇಲೆ ನಂಬಿಕೆನೆ ಬರ್ಲಿಲ್ಲ. ಮದ್ವೆ ಸೀಸನ್ ನಡೀತಾ ಇತ್ತು. ಅನುರಾಧ ತನ್ನ ಫ್ರೆಂಡ್ ಮದ್ವೆಗೆ ಹೊರಗಡೆ ಹೋದ್ಲು. ಆ ರಾತ್ರಿ ಚಿಂಟು ಅಂಗಳದಲ್ಲಿ ಒಬ್ನೇ ಮಲ್ಕೊಂಡಿದ್ದ. ಅವನ್ಗೆ ಕುಕ್ಕರ್ ವಿಸಿಲ್ ಕೇಳಕ್ ಶುರುವಾಯ್ತು. ಚಿಂಟು ಅನ್ಕೊಂಡ ಅಪ್ಪ ಕಿಚನ್ ಅಲ್ಲಿ ಏನೋ ಮಾಡ್ತಿದ್ದಾರೆ ಅಂತ. ಅವನ್ಗೆ ಹೊರಗಡೆ ಮಲ್ಗಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಅವನ್ ಅನ್ಕೊಂಡ ಅಪ್ಪನ್ ರೂಮ್ ಅಲ್ಲಿ ಹೋಗಿ ಮಲ್ಕೊಳ್ಳೋಣ ಅಂತ. ಚಿಂಟು ಕೋಣೆಗ್ ತಲುಪ್ದ. ಆಗ ಅವನ ಅಪ್ಪ ಮಲ್ಕೊಂಡಿರೋದನ್ನ ಅವನ್ ನೋಡ್ದ. ಅಪ್ಪ ಇಲ್ಲಿ ಮಲ್ಗಿದ್ದಾರೆ, ಅಮ್ಮ ಮನೇಲಿಲ್ಲ, ಆದ್ರೆ ಕಿಚನ್ ಅಲ್ಲಿ ಯಾರಿದ್ದಾರೆ? ಚಿಂಟು ಅಡುಗೆ ಕೋಣೆಗ್ ಹೋದ. ಆಗ ಅವನ್ ನೋಡ್ದ, ಒಂದ್ ಹೆಂಗ್ಸು ಕುಕ್ಕರ್ ಅನ್ನ ಒಲೆ ಮೇಲೆ ಇಟ್ಟು ಅಡುಗೆ ಮಾಡ್ತಿದ್ಲು. ಬಾ ನನ್ ಹತ್ರ, ನಿನ್ ತಲೆಯನ್ನ ಕತ್ತರಿಸಿ ಕುಕ್ಕರ್ ಅಲ್ಲಿ ಇಟ್ಟು ಬೇಯಿಸ್ತೀನಿ. ಭೂತ ಮುಂದೆ ಬಂದು ಅವನ್ ಕೈಯನ್ನ ಹಿಡ್ಕೊಳ್ತು. ಚಿಂಟು ಭಯ ಪಡ್ಕೊಂಡು ಕಿರ್ಚಾಡಕ್ ಶುರು ಮಾಡ್ದ. ಅಪ್ಪ ಕಾಪಾಡಿ, ದೇವ ಅಪ್ಪ ಕಾಪಾಡಿ. ಮುಕೇಶ್ ಹೊರಗ್ ಬಂದು ನೋಡಿದ್ರೆ ಚಿಂಟು ಒಬ್ನೇ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಕಿರ್ಚಾಡ್ತಿದ್ದ. ಚಿಂಟು, ಇಷ್ಟೋತ್ರಲ್ಲಿ ನಿನ್ ಕಿಚನ್ ಬಂದು ಯಾಕೆ ಕಿರಿಸ್ತಿದ್ಯಾ? ಅಪ್ಪ ಇಲ್ಲೊಂದು ದೆವ್ವ ಆಯ್ತು, ಅದು ನನ್ ತಲೆ ಕಡ್ದು ಕುಕ್ಕರ್ ಅಲ್ಲಿ ಬೇಯಿಸ್ಬೇಕು ಅಂತ ಹೇಳ್ತು, ಆಮೇಲೆ ನನ್ ಕೈ ಹಿಡ್ದೆಳಿತು. ನೆನ್ನೆ ನಿಮ್ ಅಮ್ಮನ್ ತಲೆ ಕೆಟ್ಟಿತ್ತು, ಇವತ್ತು ನಿನಗ್ ತಲೆ ಕೆಟ್ಟಿದೆ ಅನ್ಸುತ್ತೆ. ಅನುರಾಧ ಮರುದಿನ ಮನೆಗ್ ಬಂದಾಗ ಅಲ್ಲಿ ನಡೆದಿರೋ ಘಟನೆ ಬಗ್ಗೆ ಚಿಂಟು ಹೇಳ್ದ. ಆವತ್ತು ನಿನ್ ಅಪ್ಪ ನನ್ ಮಾತನ್ನ ನಂಬ್ಲಿಲ್ಲ, ಆದ್ರೆ ನಿನ್ನೆ ನಿನ್ಗೆ ಅದ್ರ ಅನುಭವ ಆಯ್ತು. ಆ ಕುಕ್ಕರ್ ಜೊತೆ ಯಾವ್ದೋ ಪ್ರೇತಾತ್ಮಕ್ಕೆ ಸಂಬಂಧ ಇದೆ. ಆ ರಾತ್ರಿ ಅನುರಾಧ, ಚಿಂಟು, ಮುಕೇಶ್ ಮೂರು ಜನ ಎಚ್ಚರವಾಗಿದ್ರು. ಮಧ್ಯರಾತ್ರಿ ಆಗ್ಬೇಕಾದ್ರೆ ಕುಕ್ಕರ್ ವಿಸಿಲ್ ಹೊಡೆಯಕ್ ಶುರುವಾಯ್ತು. ಮೂರು ಜನ ಓಡ್ಕೊಂಡು ಕಿಚನ್ಗ್ ಹೋದ್ರು. ಕಿಚನ್ ಅಲ್ಲಿ ಒಂದು ಭೂತ ಇತ್ತು, ಅವಳ ಕೈಯಲ್ಲಿ ಚಾಕು ಇತ್ತು. ಆ ಭೂತದ ಪಕ್ಕದಲ್ಲಿ ಒಬ್ಬ ತಲೆ ಇಲ್ದಿರೋ ಮನುಷ್ಯ ನಿಂತಿದ್ದ. ನನ್ನಿಂದ ನನ್ನ ಪ್ರೀತಿಯನ್ನ ಕದ್ಕೊಂಡೆ, ನಿಮ್ಮೆಲ್ಲರ ಕರುಳು ಕಿತ್ತು ಕುಕ್ಕರ್ ಅಲ್ಲಿ ಬೇಯಿಸ್ತೀನಿ. ಹಾಗೆ ಹೇಳಿದ ಭೂತ ಚಾಕು ಹಿಡ್ಕೊಂಡು ಅವ್ರ ಹತ್ರ ಬಂತು. ಆದ್ರೆ ಅವ್ರ ಮೂರ್ ಜನ ಅಡುಗೆ ಕೋಣೆ ಬಾಗಿಲು ಹಾಕಿ ಮನೆಯಿಂದ ಹೊರಗಡೆ ಓಡಿದ್ರು. ಅವರು ಪಕ್ಕದ ಮನೆ ಯಾದವ್ ಅವ್ರ ಮನೆ ಬಾಗಿಲು ತಟ್ಟಿದ್ರು. ಅವ್ರಿಗೆ ಎಲ್ಲಾ ವಿಷಯ ಹೇಳಿದ್ರು. ಯಾದವ್ ಅವರು ಮೂವರನ್ನ ಮನೆ ಒಳಗಡೆ ಕರೆದ್ರು. ನನ್ನ ಕ್ಷಮಿಸ್ಬಿಡಿ, ನಾನು ಈ ಎಲ್ಲಾ ನಿಜನ ನಿಮ್ಗೆ ಅವತ್ತೇ ಹೇಳ್ಬೇಕಾಗಿತ್ತು. ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ನೀವ್ ಯಾವ ಮನೇಲಿ ಇದ್ದೀರೋ, ಕೆಲವು ವರ್ಷಗಳ ಹಿಂದೆ ಸೀಮಾ ಮತ್ತೆ ಅವ್ರ ಗಂಡ ಪಿಯೂಷ್ ಅನ್ನೋರು ಈ ಮನೇಲಿ ಇದ್ರು. ಇಬ್ರು ಅಷ್ಟು ಅನ್ಯೋನ್ಯವಾಗಿರ್ಲಿಲ್ಲ. ರಸ್ತೆಯಲ್ಲಿ ಒಬ್ಬ ಪಾತ್ರೆ ಮಾರೋನ್ ಬರ್ತಿದ್ದ. ಒಂದು ದಿನ ಸೀಮಾ ಅವನ ಹತ್ರ ಕುಕ್ಕರ್ ತಗೊಂಡ್ಲು. ಸೀಮಾ ಮತ್ತೆ ಪಾತ್ರೆ ಅವನ್ಗೆ ಪರಸ್ಪರ ಪರಿಚಯ ಆಯ್ತು.
ಯಾವಾಗ ಆ ಪಾತ್ರೆ ಅವನು ಈ ರಸ್ತೆಗೆ ಬಂದ್ರು ಸೀಮಾ ಅವನ ಜೊತೆ ಮಾತಾಡ್ತಿದ್ಲು. ಪಿಯೂಷ್ಗೆ ಅವರಿಬ್ಬರ ಮೇಲೆ ಅನುಮಾನ ಬಂತು. ಒಂದಿನ ಪಿಯೂಷ್ ಮನೆಗೆ ಬಂದು ನೋಡಿದಾಗ ಆ ಪಾತ್ರೆ ಮಾರವನು ಹಾಲು ಕುಡಿತಿದ್ದ. ಪಿಯೂಷ್, ಏನು ಯೋಚನೆ ಮಾಡಿದ್ರೆ ಮನೆಯಲ್ಲಿದ್ದ ಕತ್ತಿಯನ್ನ ತಗೊಂಡು ಅವನ ಹೆಂಡತಿ ಮತ್ತೆ ಪಾತ್ರೆ ಮಾರೋನ್ ತಲೆನ ಕಡ್ದ್ಬಿಟ್ಟ. ಪಿಯೂಷ್ ಈಗ ಜೈಲಲ್ಲಿ ಕಾಲ ಕಳೀತಿದ್ದಾನೆ. ನೀವಂತೂ ಆ ಪಾತ್ರೆ ಮಾರೋನ್ ಆತ್ಮದ ಹತ್ರನೇ ಕುಕ್ಕರ್ ತಗೊಂಡಿದ್ದೀರಾ. ಆ ಕುಕ್ಕರ್ನ ತಗೊಂಡೋಗಿ ಗಂಗಾ ನದಿಯಲ್ಲಿ ಹಾಕ್ಬಿಡಿ. ಮರುದಿನ ಮುಕೇಶ್ ಮತ್ತು ಅನುರಾಧ ಆ ಕುಕ್ಕರ್ ಅನ್ನ ನದಿಯಲ್ಲಿ ಮುಳುಗಿಸಿದ್ರು. ಜ್ಯೋತಿಕಾಗೆ ಇವತ್ತು ಅತ್ತೆ ಮನೆಯಲ್ಲಿ ಎರಡನೇ ದಿನ. ಅವಳು ನಿನ್ನೆ ತಾನೇ ತನ್ನ ತೌರ್ ಮನೆಯಿಂದ ಅತ್ತೆ ಮನೆಗೆ ಬಂದಿತ್ತಾಳೆ. ಇವತ್ತು ಬೆಳಿಗ್ಗೆ ಅವಳು ಅವಳ ಮುಖನ ಕನ್ನಡಿಲಿ ನೋಡ್ಕೊಂಡಾಗ ಅವಳಿಗೆ ಆಶ್ಚರ್ಯ ಆಗತ್ತೆ. ಅವಳ ಮೂಗುತಿ ಮತ್ತೆ ಕಿವಿ ಓಲೆ ಮಾಯ ಆಗಿತ್ತು. ಮೂಗು ಮತ್ತೆ ಕಿವಿ ತೂತದಲ್ಲಿ ನವರಂಗಿ ಬಣ್ಣದ ಪೇಂಟ್ ಆಗಿತ್ತು. ಹೇಗಂದ್ರೆ ಹನುಮಂತನ ದೇಹದ ಮೇಲಿರುತ್ತಲ್ಲ ಹಾಗೆ. ಅವಳು ಕೂಡ್ಲೆ ತನ್ನ ಅತ್ತೆ ಹತ್ರ ಹೋಗಿ ಕೇಳ್ತಾಳೆ. ಅತ್ತೆ, ನನ್ ಮೂಗ್ನತ್ತು ಮತ್ತೆ ಕಿವಿ ಓಲೆಯಲ್ಲಿ ಮತ್ತೆ ಅದ್ರ ಜಾಗದಲ್ಲಿ ಈ ಪೇಂಟಿನ್ ಗುರುತೇನು? ಜ್ಯೋತಿ ನೋಡ್ತಾಳೆ, ಅವರತ್ತೆ ಮೂಗು ಮತ್ತೆ ಕಿವಿನಲ್ಲಿ ಓಲೆ ಇಲ್ಲ, ಆದ್ರೆ ಅದೇ ತರ ಪೇಂಟ್ ಆಗಿತ್ತು. ನಿನ್ನೆ ರಾತ್ರಿ ನೀನ್ ಮಲ್ಗಿದ್ದಾಗ ನಾನೇ ನಿನ್ ಮೂಗ್ನತ್ತು ಮತ್ತೆ ಕಿವಿ ಓಲೆ ತೆಗ್ದೆ, ಮತ್ತೆ ಈ ಪೇಂಟ್ ಅನ್ ಕೂಡ ನಾನೇ ಹಾಕಿರೋದಮ್ಮ. ಈ ಹಳ್ಳಿನಲ್ಲಿ ಯಾರು ಕೂಡ ಮೂಗ್ನತ್ತು ಕಿವಿಗೆ ಓಲೆ ಹಾಕೊಳ್ಳೋದಿಲ್ಲ. ಈ ಊರಿಗೆ ಸೊಸೆಯಾಗಿ ಯಾರು ಬರ್ತಾರೋ ಅವ್ರಿಗೂ ಕೂಡ ಕಿವಿ ಓಲೆ ಮತ್ತೆ ಮೂಗ್ನತ್ತನ್ನ ತೆಗೆದ್ಬಿಟ್ಟು ಹನುಮಂತನ ಬೊಟ್ಟನ್ನ ಇಟ್ಬಿಡ್ತಾರೆ. ಆದ್ರೆ ಹಾಗ್ಯಾಕೆ ಮಾಡ್ತಾರೆ? ನಾನ್ ಯಾವ ಹಳ್ಳಿನಲ್ಲೂ ಈ ತರ ನೋಡಿಲ್ವಲ್ಲ ಅತ್ತೆ. ಯಾರು ಬರೀ ಕಿವಿ ಮತ್ತೆ ಮೂಗ್ನಲ್ಲಿರೋದಿಲ್ಲ. ಈ ಹಳ್ಳಿಗೆ ಒಂದು ಭೂತ ಬರತ್ತೆ, ಅವಳು ಹುಡುಗಿರ ಮೂಗು ಮತ್ತೆ ಕಿವಿ ತೂತನ ದೊಡ್ಡದ್ ಮಾಡ್ತಾಳೆ. ಒಂದು ಸಲ ಆ ಭೂತ ಯಾವ್ದಾದ್ರು ಹುಡುಗಿ ಕಿವಿ ಮೂಗು ತೂತ ಮಾಡಿದ್ರೆ ಆಗ ಆ ಹುಡುಗಿ ಅವ್ರ ನಿಯಂತ್ರಣದಲ್ಲಿರೋದೇ ಇಲ್ಲ, ಮತ್ತೆ ಭೂತನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಹಠ ಮಾಡ್ತಾರೆ. ಭೂತದ ಜೊತೆ ಮದ್ವೆನಾ? ಇದೆಲ್ಲ ಏನು ಅಂತ ಹೇಳ್ತಾ ಇದ್ದೀರಾ ಅತ್ತೆ? ನನ್ಗಂತೂ ಅರ್ಥನೇ ಆಗ್ತಾ ಇಲ್ಲ. ಸತ್ಯನೇ ಹೇಳ್ತಾ ಇದ್ದೀನಮ್ಮ, ಆ ಭೂತ ಎಷ್ಟೋ ಜನನ ಬಲಿ ತಗೊಂಡ್ಬಿಟ್ಟಿದೆ. ಈ ಹಳ್ಳಿಲಿರೋ ಹಿರಿಯರು ಹೇಳ್ತಾರೆ, ಎಷ್ಟೋ ವರ್ಷಗಳ ಹಿಂದೆ ಒಂದು ಅನಾಥ ಅಣ್ಣ ತಂಗಿ ಈ ಹಳ್ಳಿಲ್ ವಾಸ ಮಾಡ್ತಿದ್ರಂತೆ. ಅಣ್ಣ ಸ್ವಲ್ಪ ಬುದ್ಧಿಹೀನನಾಗಿದ್ದ, ಅದಕ್ಕೆ ಅವನಿಗೆ ಮದ್ವೆನೇ ಆಗ್ತಿರ್ಲಿಲ್ವಂತೆ. ತಂಗಿ ತನ್ನ ಅಣ್ಣನ್ ಮದ್ವೆ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಲಂತೆ, ಆದ್ರೆ ಯಾರು ಕೂಡ ಒಪ್ಕೊಳ್ಳಿಲ್ವಂತೆ. ಒಂದು ದಿನ ಅವಳು ವಾಪಸ್ ಮನೆಗೆ ಬಂದಾಗ ಅವರಣ್ಣ ನೇಣ್ ಹಾಕೊಂಡು ಸತ್ತೋಗಿದ್ನಂತೆ. ಅವಳು ಕೂಡ ನೇಣ್ ಹಾಕೊಂಡು ಸತ್ತೋದ್ಲಂತೆ. ತಂಗಿ ಭೂತ ಆಗಿದ್ದಾಳೆ, ಮತ್ತೆ ಅವರಣ್ಣ ದೆವ್ವ. ತಂಗಿ ಇವಾಗ ಆ ದೆವ್ವದ ಜೊತೆ ಮದ್ವೆ ಮಾಡಿಸಿ ಹಳ್ಳಿಲಿರೋ ಹುಡುಗಿರ ಮೇಲೆ ಸೇಟ್ ತೀರಿಸ್ಕೋತಿದ್ದಾಳೆ. ಯಾರಾದ್ರೂ ಕಿವಿ ಮೂಗು ಚುಚ್ಚೋದಿಕ್ಕೆ ಅಂತ ಬಂದ್ರೆ ಕೈ ಜೋಡಿಸಿ ಅವ್ರ ಹತ್ರ ಬೇಡ ಅಂತ ಹೇಳ್ಬಿಡು, ಯಾಕಂದ್ರೆ ಅವಳು ಭೂತನೇ ಆಗಿರ್ತಾಳೆ. ಸ್ವಲ್ಪ ದಿನ ತನಕ ಜ್ಯೋತಿಗನ್ನಿಸ್ತಿತ್ತು ಅವರತ್ತೆ ಹೇಳಿದ ಮಾತು ಸತ್ಯ ಅಂತ. ಅದಕ್ಕೆ ಅವಳು ಕಿವಿಗೆ ಮತ್ತೆ ಮೂಗಿಗೆ ಏನು ಹಾಕೊಂಡಿರೋದಿಲ್ಲ. ಅವಳು ಕಿವಿನ ಮೇಲ್ಭಾಗ ಚುಚ್ಚಿಸ್ಕೋಬೇಕು ಅಂತಿರ್ತಾಳೆ, ಆದ್ರೆ ಅವಳು ಚುಚ್ಚಿಸ್ಕೊಳ್ಳೋದಿಲ್ಲ. ಆದ್ರೆ ಎಷ್ಟೋ ತಿಂಗಳವರೆಗೆ ಆ ಭೂತದ ವಿಷಯ ಎಲ್ಲೂ ಕೂಡ ಬರ್ದೇ ಇರೋದ್ರಿಂದ ಜ್ಯೋತಿಗನ್ಸತ್ತೆ ಅವರತ್ತೆ ಹೇಳ್ತಾ ಇರೋ ಕತೆ ಒಂದು ಸುಳ್ಳು ಇರಬಹುದು ಅಂತ. ಅವಳು ಒಂದಿನ ಹೇಳ್ದೆ ಕೇಳ್ದೆ ಅವರಮ್ಮ ಮನೆಗೆ ಹೋಗಿ ಒಂದು ಕಿವಿ ಓಲೆನ ಕೊಂಡ್ಕೊಂಡ್ಬರ್ತಾಳೆ. ನನ್ಗನ್ಸತ್ತೆ ನನ್ನತ್ತೆ ಹುಚ್ಚಿ ಅಂತ. ಮದ್ವೆ ಆದ್ಮೇಲೆ ನನ್ ಕಿವಿ ಮೇಲ್ಭಾಗನು ಚುಚ್ಚಿಸ್ಕೋಬೇಕು ಅಂತ ಕನಸ್ ಕಾಣ್ತಿದ್ದೆ ನಾನು. ಈಗ ಮೇಲ್ಭಾಗ ಕಿವಿನ ಚುಚ್ಚಿಸ್ಕೊಂಡು ಈ ಹೊಸ ಓಲೆ ಹಾಕೋತೀನಿ. ದಾರಿನಲ್ಲೇ ಆ ಭೂತ ಜ್ಯೋತಿನ ಹಿಂಬಾಲಿಸ್ಕೊಂಡ್ ಬರ್ತಿತ್ತು. ಜ್ಯೋತಿ ಮನೆ ತಲುಪ್ತಿದ್ದ ಹಾಗೆ ಆ ಭೂತ ಒಂದು ಕಿವಿ ಚುಚ್ಚೋ ಹೆಂಗಸಿನ ರೂಪನ ಹಾಕೊಂಡು ಜ್ಯೋತಿ ಮನೆ ಮುಂದೆ ಬಂದು ಕೂಗೋಕ್ ಶುರುವಾಯ್ತು. ಕಿವಿ ಮೂಗು ಚುಚ್ಚೋಳ್ ನಾನು, ಬೇಕಿದ್ರೆ ಚುಚ್ಚಿಸ್ಕೊಳ್ಳಿ. ಜ್ಯೋತಿ ತನ್ನ ಮೂಗು ಮತ್ತೆ ಕಿವಿಯಿಂದ ಆ ನವರಂಗಿ ಬಣ್ಣನ ಅಳಿಸ್ಕೊಂಡ್ಳು. ಮತ್ತೆ ಹೊರಗ್ ಬಂದು ಆ ಆಂಟಿ ಹತ್ರ ಹೇಳ್ತಾಳೆ, ಆಂಟಿ ನನ್ಗೆ ಮೇಲ್ಭಾಗ ಕಿವಿನ ಚುಚ್ಚಿ, ಹಾಗೆ ಮೂಗು ಮತ್ತೆ ಕಿವಿ ಎಲ್ ಮುಚ್ಚೋಗಿದ್ಯೋ ಅದನ್ನು ಕೂಡ ಸರಿ ಮಾಡ್ಬಿಡಿ. ನನ್ನತ್ತೆ ಓಲೆ ಮತ್ತೆ ಮೂಗ್ನತ್ತನ ತೆಗೆದ್ಬಿಟ್ಟಿದ್ರು, ಆ ತೂತ ಪೂರ್ತಿಯಾಗಿ ಮುಚ್ಚ ಹೋಗಿದೆ. ಆಯ್ತು ಮಗಳೆ, ಈವಾಗ್ಲೇ ಚುಚ್ಚುತ್ತೀನಿ. ಹೇಗ್ ಚುಚ್ಚುತ್ತೀನಿ ಅಂದ್ರೆ ಯಾವತ್ತೂ ಅದು ಮುಚ್ಚೆ ಹೋಗಲ್ಲ. ಆ ಭೂತ ಜ್ಯೋತಿ ಕಿವಿ ಚುಚ್ಚಿ ಹೊರಟೋಗುತ್ತೆ. ಜ್ಯೋತಿ ಅತ್ತೆ ವಾಪಸ್ ಮನೆಗ್ ಬಂದಾಗ ಅವ್ರು ನೋಡ್ತಾರೆ, ಜ್ಯೋತಿ ಮದ್ವೆ ಹೆಣ್ಣಿನ ತರ ಅಲಂಕಾರ ಮಾಡ್ಕೊಂಡು ಕೂತಿರ್ತಾಳೆ, ಮತ್ತೆ ಅವಳ ಕೈಗೆ ತಾನೇ ಮೆಹಂದಿ ಹಾಕೋತಾ ಇರ್ತಾಳೆ. ಜ್ಯೋತಿ, ಇದೇನ್ ಮಾಡ್ತಾ ಇದ್ಯಾ? ಕೈಗೆ ಯಾಕೆ ಮೆಹಂದಿ ಹಾಕೊಂಡಿದ್ಯಾ? ಮುಖಕ್ಕೆ ಯಾಕೆ ಇಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ಯಾ? ಹತ್ರದಲ್ಲಿ ಯಾವ್ದೇ ಹಬ್ಬ ಕೂಡ ಇಲ್ಲ. ಬಾಯ್ ಮುಚ್ಚು ವಯಸ್ಸಾದ ಮುದುಕಿ, ಇವತ್ತು ನನ್ನ ಎಷ್ಟೋ ವರ್ಷದ ಕನಸು ಪೂರ್ತಿ ಆಗತ್ತೆ. ಇವತ್ತು ನನ್ನ ಪ್ರಿಯತಮನ್ ಜೊತೆ ಮದ್ವೆ ಆಗತ್ತೆ. ಅತ್ತೆ ಕಣ್ಣು ಜ್ಯೋತಿ ಕಿವಿ ಮತ್ತೆ ಮೂಗ ಮೇಲೆ ಹೋಗತ್ತೆ. ಜ್ಯೋತಿ ಕಿವಿ ಎರಡ್ ಕಡೆ ತೂತ ಆಗಿರತ್ತೆ. ಆಗ ಅತ್ತೆಗೆ ಅರ್ಥ ಆಗತ್ತೆ, ಆ ಭೂತ ಜ್ಯೋತಿ ಕಿವಿ ಮೂಗು ಚುಚ್ಚಿ ಹೊರಟೋಗಿದೆ ಅಂತ. ಜ್ಯೋತಿ ಗಂಡ
ವ್ಯವಹಾರದ ಮೇಲೆ ಹೊರಗಡೆ ಹೋಗಿರ್ತಾನೆ. ಪಾಪ ಆ ಅತ್ತೆ ಸಹಾಯಕ್ಕೋಸ್ಕರ ಇಡೀ ಹಳ್ಳಿನ ತಿರುಗ್ತಾಳೆ, ಆದ್ರೆ ಇವ್ರ ಸಹಾಯಕ್ಕೆ ಯಾರು ಮುಂದೆ ಬರೋದಿಲ್ಲ. ಆಗ ಅವಳು ಹಳ್ಳಿಯಿಂದ ಹೊರಗಡೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೊಬ್ರು ಸಾಧು ಬರ್ತಾರೆ. ಆ ಸಾಧು ಜ್ಯೋತಿ ಅತ್ತೆ ಹತ್ರ ಅಳ್ತಾ ಇರೋದಕ್ಕೆ ಏನ್ ಕಾರಣ ಅಂತ ಕೇಳ್ತಾರೆ. ಆಗ ಅವಳು ಎಲ್ಲಾ ವಿಷಯನೂ ಹೇಳ್ತಾಳೆ. ನನಗ್ ಸಹಾಯ ಮಾಡಿ ಮಹಾತ್ಮರೇ, ಇಲ್ಲ ಅಂದ್ರೆ ನನ್ ಸೊಸೆ ಜೀವನ ಹಾಳಾಗ್ ಹೋಗುತ್ತೆ. ಹೆದರ್ಕೋಬೇಡ, ನಾ ನಿನ್ಗೆ ಸಹಾಯ ಮಾಡ್ತೀನಿ. ಭೂತ ಪ್ರೇತ ಯಾಗ ಮಾಡಿ ಮದುವೆ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಅದಕ್ಕೆ ಬೆಂಕಿ ಅಂದ್ರೆ ಭಯ ಇರುತ್ತೆ. ಯಾವ್ದಾದ್ರು ದೇವಸ್ಥಾನದಲ್ಲಿ ಮಂತ್ರ ಹೇಳಿ ಮದ್ವೆ ಮಾಡ್ಸೋಣ. ನಾನು ಎಂತ ದೇವಸ್ಥಾನ ನೋಡಿದ್ದೀನಿ ಅಂದ್ರೆ ಅದು ನಿಮ್ಮ ಊರಿನ ಹಿಂದೆ ಇರೋ ಕಾಡಲ್ಲಿರೋ ದೇವಸ್ಥಾನ. ಆ ಸಾಧು ಮತ್ತೆ ಅತ್ತೆ ರಾತ್ರಿ ಕಾಡಿಗೆ ಹೋಗ್ತಾರೆ. ಆ ಭೂತ ಜ್ಯೋತಿನ ದೇವ ಜೊತೆ ಮದ್ವೆ ಮಾಡಿಸ್ತಿರ್ತಾಳೆ. ಆ ಸಾಧು ತನ್ನ ಕೈಯಲ್ಲಿ ಒಂದು ಎಣ್ಣೆ ಕ್ಯಾನನ ಇಟ್ಕೊಂಡಿರ್ತಾರೆ. ಅವರು ಗೊತ್ತಾಗದೆ ಇರೋ ಹಾಗೆ ಆ ದೇವಸ್ಥಾನದ ಸುತ್ತ ಎಣ್ಣೆ ಹಾಕ್ತಾರೆ ಮತ್ತೆ ಬೆಂಕಿ ಹಚ್ತಾರೆ. ದೇವಸ್ಥಾನದ ನಾಲ್ಕು ಕಡೆ ತುಂಬಾ ಜೋರಾಗಿ ಬೆಂಕಿ ಉರಿತಾ ಇರತ್ತೆ. ಆ ಬೆಂಕಿಯ ಜ್ವಾಲೆಯಿಂದ ಭೂತ ಮತ್ತೆ ದೆವ್ವದ ಉಸಿರು ಕಟ್ಟೋಕ್ ಶುರುವಾಗತ್ತೆ. ಆಗ ಜ್ಯೋತಿಗೆ ಪ್ರಜ್ಞೆ ಬರುತ್ತೆ. ಜ್ಯೋತಿ ಆ ಬೆಂಕಿಯಿಂದ ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬರ್ತಾಳೆ. ಆದ್ರೆ ಆ ದೆವ್ವ ಮತ್ತೆ ಭೂತ ಬೆಂಕಿನ ಮುಟ್ಟೋದಕ್ಕಾಗ್ತಿರಲ್ಲ, ಅದಕ್ಕೆ ಅವರಿಬ್ರು ಆ ದೇವಸ್ಥಾನದಲ್ಲೇ ಸುಟ್ಟು ಭಸ್ಮಾಗೋಗ್ತಾರೆ.